ವೀಕ್ಷಕ ಬಾಂಧವರಿಗೆಲ್ಲ ನನ್ನ ಅನಂತ ನಮಸ್ಕಾರಗಳು. ವೀಕ್ಷಕ ಬಾಂಧವರೇ, ಆರಾಮದಿರಲ್ಲ? ಆರಾಮ. ಮತ್ತು ನಾನು ಇನ್ನೊಂದು ಮನೆ ಮದ್ದು ಮಾಹಿತಿ ತೊಗೊಂಡು ಬಂದೀನಿ. ನಿಮಗೆ ಇದನ್ನು ಮಾಡಿರಿ, ಮಾಡೋದ್ರಿಂದ ನಿಮಗೆ ಭಾಳ ಇದು ಮನೆ ಮದ್ದು ಅನ್ನೋಕ್ಕೇನು ಹತ್ತಿ ಮರ, ಹತ್ತಿ ಮರದ ಮಾಹಿತಿ ನಿಮ್ಗೆ ಹೇಳ್ತೀನಿ. ಅದು ಯಾವ್ದಾದ್ರು ಬರ್ತೈತೆ, ಹೋಟ್ರಿಗೆ ಬರ್ತಂತೇಳಿ ಹೇಳ್ತೀನಿ. ಅದು ನಿಮ್ಗೆ ಎಲ್ಲಿ ಬೇಕಾದ್ರೆ ಸಿಗ್ತೈತೆ ಹತ್ತಿ ಹತ್ತಿ ಹಣ್ಣು. ನಿಮ್ಗೆ ಹೇಳಿ ನಾ ಅಗ್ರಿ ಸರಳ ಸಿಗುವಂಥವು, ನಿಮ್ಗೆ ಅಗ್ರಿ ಈಜಿ ಅಸೆಸಬಲ್ ಇರುವಂಥವ್ನು ಹೇಳ್ತೀನಿ ಅಂತ ಹೇಳೀನಿ. ಅವು ಸರಳ ಸಿಗ್ತಾವು, ಅವನು ಮಾಡಿರಿ. ಮಾಡೋದ್ರಿಂದ ಭಾಳ ಈ ಮುಂದಿನ ರೋಗಗಳಿಗೆ ಪರಿಹಾರ ಸಿಕ್ಕಂಗೆ ಆಗುತ್ತೆ. ಮನೆ ಮದ್ದು ಏನ್ರಿ ಅಂತಂದ್ರೆ ಅದನ್ನು ಹೇಳೋ ಪೂರ್ವದಾಗ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಮಾಡ್ತಿರಲ್ಲ, ಮಾಡಿ ಹೊರಗೆ ತುಂಬ್ರಿ. ತುಂಬಿರಂದ್ರೆ ಇನ್ನೂ ಅದ್ಭುತವಾದಂಥ ಮಾಹಿತಿ ಹೇಳ್ತೀನಿ ನಿಮಗಂತ ಹೇಳಿ. ನಾ ಏನಿಲ್ಲ, ಮಧುಮೇಹ, ಮಧುಮೇಹ ಅಂತಾರೆ ಅದು, ಸಕ್ಕರೆ ಕಾಯಿಲೆ ಶುಗರ್ ಅಂತಾರಲ್ಲ, ಅದಕ್ಕೆ ಹತ್ತಿ ಹಣ್ಣು ಮತ್ತು ನೇರಳೆ ಹಣ್ಣಿನ ಬೀಜ, ನೇರಳೆ ಹಣ್ಣಿನ ಬೀಜ, ಹತ್ತಿ ಹಣ್ಣಿನ ಚೂರ್ಣ ಒಣಗಿಸ್ಬೇಕು. ಅವನ್ನ ಹತ್ತಿ ಹಣ್ಣು ಒಣಗಿಸಿ ನೇರಳೆ ಹಣ್ಣಿನ ಬೀಜ ಅವನ್ನು ಒಣಗಿಸ್ಬೇಕು, ಒಣಗಿಸಿ ಚೂರ್ಣ ಮಾಡಬೇಕು. ಮಾಡಿ ಇದನ್ನು ಸೇವನೆ ಮಾಡುತ್ತಾ ಬಂದರೆ, ಈ ಚೂರ್ಣ ಸೇವನೆ ಮಾಡುತ್ತಾ ಬಂದರೆ ಇದು ಮಧುಮೇಹ ಶುಗರ್ ಅಂತ ಅದು ನಿಯಂತ್ರಣಕ್ಕೆ ಬರ್ತೈತಿ. ಸಕ್ಕರೆ ಕಾಯಿಲೆ ಅಂತಾರೆ, ಅದು ನಿಯಂತ್ರಣಕ್ಕೆ ಬರ್ತೈತಿ. ಮತ್ತು ಇನ್ನು ಎರಡನೇದ್ದು ಬೆಕ್ಕಳಿಗೆ ಬರ್ತಿದ್ರೆ ಹತ್ತಿ ಮರದ ತೊಗಟಿ, ಆ ತೊಗಟಿ ತೆಗೆದು ಅದನ್ನು ಭಸ್ಮ ಮಾಡಬೇಕು. ಸುಟ್ಟು ಭಸ್ಮ ಮಾಡಿದರೆ ಆ ಭಸ್ಮ ತುಪ್ಪ ತುಪ್ಪ ಮತ್ತು ಜೇನುತುಪ್ಪದ ಜೊತೆಗೆ ಮಿಕ್ಸ್ ಮಾಡಬೇಕು. ಅಂದರೆ ಒಂದು ಚಮಚೆ ತುಪ್ಪ ಹಾಕಿದ್ರೆ ಎರಡು ಚಮಚೆ ಜೇನುತುಪ್ಪ ಹಾಕಬೇಕು, ಅಥವಾ ಎರಡು ಚಮಚೆ ತುಪ್ಪ ಹಾಕಿದ್ರೆ ಒಂದು ಚಮಚೆ ಜೇನುತುಪ್ಪ ಹಾಕಬೇಕು. ಹಾಕಿ ಇದನ್ನು ಸೇವನೆ ಮಾಡುತ್ತಾ ಬಂದರೆ ಬೆಕ್ಕಳಿಕೆ ಕಡಿಮೆ ಆಗ್ತೈತಿ. ದಮ್ಮು ಕೆಮ್ಮು ಇರ್ತೈತಿ ಚಳಿಗಾಲಕ್ಕೆ, ದಮ್ಮು ಕೆಮ್ಮು ಇದ್ದೇ ಇರ್ತೈತಿ. ಎಲೆ ಚಕ್ಕೆ ಚೂರ್ಣ ಫಲಗಳ ಚೂರ್ಣ, ಚೂರ್ಣಕ್ಕೆ ಸಮ ಪ್ರಮಾಣದಲ್ಲಿ ಜ್ಯೇಷ್ಠ ಮಧು ಅಂತ ಸಿಗ್ತೈತೆ. ಇದ್ರಾಗ ಹತ್ತಿ ಗಿಡದಂತೂ ಸಿಕ್ಕ ಸಿಗ್ತೈತೆ ನಿಮಗೆ. ಅದರ ಎಲೆ ಚಕ್ಕೆ ಮತ್ತು ಫಲಗಳ ಚೂರ್ಣ ಇವಷ್ಟು ಎಲೆ ಇವಷ್ಟು ಒಣಗಿಸಿ ಚೂರ್ಣ ಮಾಡಿ ಇಟ್ಕೋಬೇಕು. ಈ ಸಮ ಪ್ರಮಾಣ ತೊಗೊಂಡು ಮಾಡಬೇಕು. ಅದರ ತರನೇ ಸಮ ಪ್ರಮಾಣವಾಗಿ ಇದನ್ನು ಸೇರಿಸ್ಬೇಕು. ಜ್ಯೇಷ್ಠ ಮಧು ಚೂರ್ಣ ಜ್ಯೇಷ್ಠ ಮಧು ಅಂದ್ರೆ ಕೊಡ್ತಾರಪ್ಪ ಹಾಕಿಂಡ ಇದ್ರೆ ಸಿಗ್ತೈತೆ. ಗ್ರಂಥಿ ಅಂಗಡಿಗೆ ಏನ್ರಿ ಈ ಕಡೆ ಕೊಂಬಟ್ರಂಗಣಿ ಅಂತಾರೆ, ಅಲ್ಲಿ ಬೆಂಗಳೂರು ಕಡೆ ಗ್ರಂಥಿ ಅಂಗಡಿ ಅಂತಾರೆ. ಅದಕ್ಕೆ ಹತ್ತಿ ಎಲೆ ರಸ, ಹತ್ತಿ ಎಲೆ ಹಿಂಡು ಹಿಂಡು ರಸ ತೆಗಿಬೇಕು. ರಸನ ಸೇರಿಸಿ ಸೇವಿಸುವುದರಿಂದ ದಮ್ಮು ಕೆಮ್ಮು ನೆಗಡಿ ಗುಣ ಆಗುತ್ತೆ, ಕಡಿಮೆ ಮಾಡ್ತೈತಿ. ಮತ್ತು ಅತಿಸಾರ ನಿಯಂತ್ರಣಕ್ಕೆ ಬರಬೇಕಾದ್ರೆ ಹತ್ತಿ ಹಣ್ಣಿನ ರಸಕ್ಕೆ ಕಲ್ಲು ಸಕ್ಕರೆ ಸೇರಿಸಿ ಸೇವಿಸುವುದರಿಂದ ಅತಿಸಾರ ನಿಯಂತ್ರಣಕ್ಕೆ ಬರುತ್ತದೆ. ಹತ್ತಿ ಹಣ್ಣಿನ ರಸ ಹತ್ತಿ ಅಂತ ಬಂದು ಕಾಯ್ಕಿ ಜ್ಯೂಸ್ ಮಾಡಿದರೆ ಜ್ಯೂಸ್ ತಯಾರಾಗುತ್ತೆ. ಅದಕ್ಕೆ ಜ್ಯೂಸ್ ಜ್ಯೂಸ್ ಇಂಗ್ಲೀಷ್ನಾಗ ಜ್ಯೂಸ್ ಅಂತಾರೆ, ಕನ್ನಡದ ರಸ ಅಂತಾರೆ. ಅದನ್ನು ಹಾಕಿ ಸೇವನೆ ಮಾಡೋದ್ರಿಂದ ಅತಿಸಾರ ಕಡಿಮೆ ಆಗುತ್ತೆ. ಹತ್ತಿ ಹಣ್ಣಿನ ಸೇವನೆಯಿಂದ ಅಸಕ್ತತೆ, ದೌರ್ಬಲ್ಯ, ಸ್ನಾಯು ಸೆಳೆತ ದೂರ ಆಗುತ್ತೆ. ಬರೀ ಹಣ್ಣಿನ ತಿನ್ನೋದ್ರಿಂದ ಏನೇನಾಗುತ್ತೆ ಅಂದರೆ ಅಸಕ್ತತೆ ದೌರ್ಬಲ್ಯ ದೂರವಾಗತ್ತೆ, ಸ್ನಾಯು ಸೆಳೆತ ಸಹಿತ ದೂರ ಆಗತ್ತೆ. ಇಂಥ ಅದ್ಭುತವಾದ ಮಾಹಿತಿ ನಿಮಗೆ ನೀಡಿ ನಾನು. ಇದು ನಿಮಗೆ ಲೈಕ್ ಆಗುತ್ತಂತ ನಾನು ತಿಳ್ಕೊಂಡಿದ್ದೀನಿ, ಮಾಡ್ತೀನಿ ನೀವು. ಯಾಕಂದ್ರೆ ಸರಳ ಸಿಗ್ತೈತೆ ಹತ್ತಿ ಹಣ್ಣು, ಎಲ್ಲಿ ಬೇಕಾದ ಹತ್ತಿ ಗಿಡ ಬೇಕಾದಷ್ಟು ಅದಾವು, ಆರಾಮ ಸಿಗ್ತೈತೆ ಅಂತ ನನ್ನ ಅಭಿಪ್ರಾಯ. ಮತ್ತು ನೀವು ಮಾಡಿದ್ರಂದ್ರೆ ನಾನು ಹೇಳೋದಕ್ಕೂ ಸಾಧ್ಯ ಆಗುತ್ತೆ. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಮಹಾರಾಜ, ರೈತನೇ ಕುಬೇರ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತು ಇನ್ನೊಂದು ಅದ್ಭುತವಾಗಿ ತೊಗೊಂಡು ಬೆಟ್ಟ ಹಾಕಿದೆ, ಅಲ್ಲಿವರೆಗೂ ಶರಣು ಶರಣಾರ್ಥಿಗಳು.